ಅಷ್ಟಕ್ಕೆ ಅಲ್ಲೇ ನನ್ನ ಡ್ಯೂಟಿ, ದೇವಸ್ಥಾನದಲ್ಲೇ ನಾನು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ. ಬೆಳ್ ಬೆಳಿಗ್ಗೆ ಹೊಟ್ಟೆಸ್ಕೊಂಡು ನನ್ನ ಮಾದಪ್ಪನ ಸನ್ನಿಧಿಗೆ ಕರ್ತವ್ಯ ಹೋಗ್ತಾ ಇದೆ. ಸೊ ನಮ್ಮ ಬೆಳ್ಕೋಡಿಯ ಮಲೆ ಮಹದೇಶ್ವರನ ಭಕ್ತಾದಿಗಳು ಇನ್ನಿಲ್ಲೊಂದು ಊಟ ತಿಂಡಿಯ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸೊ ಅಮಾವಾಸ್ಯೆಯ ಪ್ರಯುಕ್ತ ಮಾದಪ್ಪನ ಸನ್ನಿಧಿಗೆ ಪಾದಯಾತ್ರೆ ಮೂಲಕ ಆಗಮಿಸಿರ್ತಾರೆ ಬೆಳಕವಾಡಿ ಗ್ರಾಮಸ್ಥರು. ಸೊ ಬುದ್ಧಿಯರ ಒಂದು ಸಹಕಾರದಲ್ಲಿ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಮಾಡಿರ್ತಾರೆ. ಬಹಳ ಅಚ್ಚುಕಟ್ಟಾದಂತಹ ಒಂದು ಪ್ರಸಾದ ಸೇವನೆ ಆಗಿರ್ತದೆ. ಸ್ವಲ್ಪ ಸಖತ್ ಹೊಟ್ಟೆ ಸುವಾಯ್ತು ಇತ್ಕಂಡ್ರಿ ಬರ್ತಾ ಇದೆ. ಸೊ ನಮಗೆ ಏನಿಲ್ಲ ಅಂದ್ರೂ ಮಾದಪ್ಪನ ಸನ್ನಿಧಿಯಲ್ಲಿ ಅನ್ನಕ್ಕಂತೂ ಆ ಭಗವಂತನ ಆಶೀರ್ವಾದ ಯಾವಾಗಲೂ ಸದಾ ಇರುತ್ತೆ. ಅನ್ನದ ಋಣ ಮಾತ್ರ ನಮ್ಗೆ ಯಾವಾಗಲೂ ಮಾದಪ್ಪನ ಸನ್ನಿಧಿಯಲ್ಲಿ ಸದಾ ಇರ್ತದೆ. ಮಲೆ ಮಹದೇಶ್ವರನ ಏನು ಅಮಾವಾಸ್ಯೆಯ ಪ್ರಯುಕ್ತ ಬೆಳಕವಾಡಿ ಗ್ರಾಮಸ್ಥರು ಪ್ರಸಾದವನ್ನು ವಿತರಿಸ್ತಾ ಇದ್ದಾರೆ ಆನೆ ತಲೆದಿಂಬದಲ್ಲಿ. ತಾವಿಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಪಾದಯಾತ್ರೆ ಮೂಲಕ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳಿಗೆ ಬೆಳಕವಾಡಿ ಗ್ರಾಮದ ಭಕ್ತಾದಿಗಳಿಗೆ ಆ ಮಲೆ ಮಹದೇಶ್ವರ ಎಲ್ಲ ತರಹದಲ್ಲೂ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ಳೋಣ. ಧನ್ಯವಾದಗಳು ಗುಗ್ಗೆ ಮಹದೇಶ್ವರ. ಸೊ ಮಹದೇಶ್ವರ ಸನ್ನಿಧಿಗೆ ಆಗಮಿಸುವ ಭಕ್ತಾದಿಗಳನ್ನು ಕರೆದು ಏನವ್ರಿಗೆ ತಿಂಡಿಯನ್ನು ವಿತರಿಸ್ತಾ ಇದ್ದಾರೆ. ಸೊ ಒಂದು ತಿಂಡಿಯ ವ್ಯವಸ್ಥೆಯನ್ನು ನೀಡ್ತಾ ಇದ್ದಾರೆ. ಅನೇತರೆ ದಿಂಬ ಮೋಡ ಕವಿದ ವಾತಾವರಣ ಅದಮ್ಮ ಮಹದೇಶ್ವರ ಬೆಟ್ಟ ಆಶ್ರಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ನಮ್ಮ ಶ್ರೀಧರ್ ಸರು ಸುಮಾರು 50 ಬಾಟಲ್ಗಳನ್ನು ಕಳಿಸಿದ್ದಾರೆ ವಾಟರ್ ಕ್ಯಾನ್. ಈ ಹಿಂದೆ ಆಶ್ರಮ ಶಾಲೆಯ ಶಿಕ್ಷಕರು ಮಕ್ಕಳಿಗೆ ವಾಟರ್ ಕ್ಯಾನ್ ಅವಶ್ಯಕತೆ ಇದೆ, ಸೊ ಧಾನ್ಯಗಳಿಂದ ಕೊಡಿಸಿ ಅಂತ ಹೇಳಿದರು. ಸೊ ಅದರಂತೆ ಇಂದು ನಮ್ಮ ಶ್ರೀಧರ್ ಸರು 70 ವಾಟರ್ ಕ್ಯಾನ್ಗಳ 50 ವಾಟರ್ ಕ್ಯಾನ್ಗಳನ್ನು ಕಳಿಸಿರ್ತಾರೆ. ಹಾಗೆ ನಮ್ಮ ನವೀನ್ ಸರ್ ಅವರು ಸಹ ಈಗಾಗಲೇ 70 ವಾಟರ್ ಕ್ಯಾನ್ಗಳನ್ನು ಆಶ್ರಮ ಶಾಲೆಗೆ ವಿತರಿಸಿರ್ತಾರೆ. ಮತ್ತು ಇನ್ನು ಕಳಿಸಿರ್ತಕ್ಕಂಥ 50 ವಾಟರ್ ಕ್ಯಾನ್ಗಳನ್ನು ಇಂದು ಶ್ರೀಧರ್ ಸರ್ ಅವರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಸೊ ಅವರ ಒಂದು ನೇತೃತ್ವದಲ್ಲಿ ಆಶ್ರಮ ಶಾಲೆಯ ವಿದ್ಯಾರ್ಥಿಗಳಿಗೆ ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀವಿ. ಬನ್ನಿ ಒಂದು ಕ್ಲಿಪ್ ತಗೊಳ್ಳೋಣ. ಸೊ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರು ಸೊ ಏನು ಈ ಒಂದು ಪಾದಯಾತ್ರೆ ಮೂಲಕ ಆಗಮಿಸಿ ಸೊ ಭಕ್ತಾದಿಗಳಿಗೆ ಒಂದು ಪ್ರಸಾದ ವಿತರಣೆ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದಾರೆ. ನಿಮ್ಮ ಸೇರಿಸುವಂತಗಳನ್ನು ಥ್ಯಾಂಕ್ ಯು ಸರ್. ನಾವು ನೀವು ಹೋಗಿರೋ ತಂಕೆಲ್ಲ ಹೋಗಿ ಬಂದಿದ್ದೀವಿ.